ಆಸ್ತಿ ವಿವಾದ ಹಿನ್ನೆಲೆಯಲ್ಲಿ ಭೂಮಿಯ ವಿಚಾರವಾಗಿ ಜಾಂಪ ಯುವ ಸೇನೆ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಮೇತ್ರಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಯಾದಗಿರಿ ಜಿಲ್ಲೆಯ ಕಡೆಚೂರು ಗ್ರಾಮದಲ್ಲಿ ನಡೆದಿರುವಂತದ್ದು. ಕಡೆಚೂರು ಗ್ರಾಮದಲ್ಲಿ ಭೂಮಿಯ ವಿಚಾರವಾಗಿ ಜಾಂಪ ಯುವ ಸೇನೆ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಮಾತ್ರಿ ಕಡೆಚೂರು ಅವರದ್ದೇ ಸಮುದಾಯದಿಂದ ಮಾರಣಾಂತಿಕವಾಗಿರುವಂತಹ ಹಲ್ಲೆ ನಡೆಸಿ ಮನೆಯ ಬಾಗಿಲುಗಳನ್ನು ಮುರಿದು ಕಾರಿನ ಟಿವಿಯನ್ನ ಒಡೆದು ಹಾಕಿದ್ದಾರೆ. ಇನ್ನು ಈ ಘಟನೆಯಲ್ಲಿ ಎರಡು ಸ್ಮಾರ್ಟ್ಫೋನ್ಗಳು ಮೊಬೈಲ್ಗಳು ಕೂಡ ಕಳ್ಳತನವಾಗಿರುವಂತದ್ದು. ಸುಮಾರು 50ರಿಂದ 60 ಜನ ಮನೆಗೆ ನುಗ್ಗಿ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿದ್ದಾರೆ. ಏನೋ ಹಲ್ಲೆಯಲ್ಲಿ ಗಂಭೀರ ಗಾಯಗೊಂಡವರನ್ನ ರಾಯಚೂರು ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಐಸಿಯು ವಾರ್ಡ್ನಲ್ಲಿ ಅಡ್ಮಿಟ್ ಆಗಿದ್ದು ಆರೋಗ್ಯವು ಕೂಡ ಬಹು ಚಿಂತಾಜನಕವಾಗಿದೆ ಅಂತ ತಿಳಿದು ಬರ್ತಾ ಇರುವಂತದ್ದು. ವಿಶೇಷವಾಗಿ ನನ್ನ ಮನೆಯಲ್ಲಿ ಹಾಗೂ ನನ್ನ ಕುಟುಂಬದಲ್ಲಿ ಸಂಪೂರ್ಣವಾಗಿ ಹುಡುಗಿಯರುಗಳು ಅಂದರೆ 50ರಿಂದ 60 ಜನ ನನ್ನ ಮೇಲೆ ಹಲ್ಲೆ ಮಾಡುತ್ತಾರೆ. ಯಾವ ವಿಚಾರಕ್ಕೆ ತಾವು ಕೇಳ್ತಾ ಇದ್ದಾರೆ ಅದನ್ನು ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 16 ಎಕರೆ ಹೊಲವನ್ನು 4 ಜನ ತಮ್ಮ ಹೆಸರಿನ ಮೇಲೆ ಗಚ್ಚು ಪಾದಿ ಮೊಟೇಷನ್ ಮತ್ತು ತಮ್ಮ ಹೆಸರಿನ ಮೇಲೆ ಮಾಡಿಕೊಂಡಿರ್ತಾರೆ. ಅದಾದ ನಂತರ ನಮ್ಮ ತಾತನ ಹೆಸರಿನ ಮೇಲೆ ಇರ್ತಕ್ಕಂಥ 4 ಎಕರೆ ಹೊಲವನ್ನು ನಮ್ಮ ತಾತನ ಹೆಸರಿನ ಮೇಲೆ ಇದೆ. ಅದನ್ನು ಕೊಡಬೇಕಿರೋದಾಗಿ ಸುಮಾರು 6 ತಿಂಗಳಿಂದ ನಾನು ವಿಚಾರವನ್ನು ಕೇಳುವಾಗ ಅವರು ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಂದನೆ ನೀಡಿದೆ. ಮೊದಲು ನೀನು ನನ್ನ ಹೊಲವನ್ನು ಬಿಟ್ಟು ಕೊಡುವುದಾಗಿ ಅವಾಚ್ಯ ಶಕ್ತಿಗಳಿಂದ ಬೈದು ನನ್ನ ಹಲ್ಲಿಗೆ ಒಳಗ ಮಾಡಿರ್ತಾರೆ. ನಾನು ಅವ್ರಿಗೆ ಹೇಳಿದ 14 4 ಎಕರೆ ಎಲ್ಲವೂ ಗುಡಿಗೆ ಟ್ರಸ್ಟ್ಗೆ ಮಾಡಲಾಗಿದ್ದಾಗಿ ನ್ಯಾಯಯುತವಾಗಿ ಪ್ರಕಾರ ಮಾತನಾಡುವಂಥ ಸಮಯದಲ್ಲಿ ಅವರು ನನ್ನ ಮೇಲೆ ಕೋಪವಾಗಿ ಸುಮಾರು 6 ತಿಂಗಳಿಂದ ನನ್ನನ್ನು ಬರೆಯಲು ಎದುರು ಕಾಯ್ತಿರ್ತಕ್ಕಂಥ ಅವರು ನಿನ್ನೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಿ ಪಿ ಐ ಜೊತೆ ಮಾತನಾಡಿಕೊಂಡು ಬರುವ ಸಮಯದಲ್ಲಿ ಬೇಕಂತೆ ಹೇಳಿ ನನ್ನ ಮೇಲೆ ಹಲ್ಲೆ ಮಾಡಿ 50ರಿಂದ 60 ಜನ ನನ್ನ ಮನೆಯನ್ನು ನುಗ್ಗಿ ನನ್ನವರ ಡೋರ್ಗಳನ್ನು ಒಂದು ಟಿವಿಯನ್ನು ಅಷ್ಟು ಮಾತ್ರವಲ್ಲದೆ ಒಂದು 2 ತೊಲೆ ಬಂಗಾರವನ್ನು ನನ್ನ ಕಾರನ್ನು ಬಾತ್ರೂಮ್ ಬಾಗಿಲನ್ನು ಸಂಪೂರ್ಣವಾಗಿ ಚೆಕ್ ಮಾಡಿರ್ತಾನೆ. ಅದಕ್ಕೆ ನಮ್ಮ ಕರ್ನಾಟಕ ಜನತೆಯಲ್ಲಿ ಮನವಿ ಮಾಡಿಕೊಳ್ಳುವುದು ಮಾಡಿದ ಸಮುದಾಯ ಮುಖದಲ್ಲಿ ಮನವಿ ಮಾಡಿಕೊಳ್ಳುವುದಂದ್ರೆ ದಯವಿಟ್ಟು ನನಗೆ ನ್ಯಾಯವನ್ನು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.